ದೇಶಕ್ಕೆ ಸೋದರಿ ನಿವೇದಿತಾ ನೀಡಿರುವ ಕೊಡುಗೆ ಅತ್ಯಂತ ಮಹತ್ವದಾಗಿದ್ದು ಸ್ಫೂರ್ತಿದಾಯಕವಾಗಿದೆ ಎಂದು ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದರು. ಅರಕಲಗೂಡು ಪಟ್ಟಣದ ನಿವೇದಿತಾ ವಿದ್ಯಾಶಾಲೆ ಏರ್ಪಡಿಸಿದ್ದ ನಿವೇದಿತಾ ಅವರ 150ನೇ ಜನ್ಮ ದಿನಾಚರಣೆ ಹಾಗೂ ಸ್ವಾಮಿ ವಿವೇಕಾನಂದ ಅವರ ಚಿಕಾಗೋ ಭಾಷಣದ 125ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದರಿಂದ ಪ್ರಭಾವಿತರಾಗಿ ಭಾರತಕ್ಕೆ ಬಂದ ನಿವೇದಿತಾ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿ ನೀಡಿದ್ದು ಇವರು ಸಲ್ಲಿಸಿರುವ ಸೇವೆ ಅತ್ಯಂತ ಮಹತ್ವದ್ದಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಎ ಮಂಜು ಮಾತನಾಡಿ, ಸಮಾಜಕ್ಕೆ ಮಹತ್ವದ ಕೊಡುಗೆ ನೀಡಿದ ಮಹನೀಯರನ್ನ ನೆನಪಿಸುವ ಇಂತಹ ಕಾರ್ಯಕ್ರಮಗಳು ಹೆಚ್ಚು ನಡೆಯಬೇಕಿದೆ. ಮಹನೀಯರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವುದು ಅಗತ್ಯ ಎಂದರು. ಅರ್ಪಣೆ ಮಾಡಿ ಬೇರೆಯವರಿಗೆ ಸಿದ್ಧ ಮಾಡೋ ಸ್ಥಿತಿಗೆ ಅವರು ಬರ್ತಾರೆ. ಆದರೆ ನಾವು ಕಲಿಯೋ ಮುಂಚೆನೂ ಪ್ರಶ್ನೆ, ಕಲಿತ ಇರೋವಾಗಲೂ ಪ್ರಶ್ನೆ, ಕಲಿತ ಮೇಲೂ ಪ್ರಶ್ನೆಗಳಿರೋದ್ರಿಂದ ನಾವು ಯಾವುದರೊಳಗೂ ಕೂಡ ಪರಿಪೂರ್ಣವಾಗಿ ಅದನ್ನ ಆ ಕಲಿಕೆಯನ್ನು ಸಂಪೂರ್ಣ ಮಾಡಿ ತಿಳ್ಕೊಳಕ್ ಹೋಗಲ್ಲ. ನಮ್ಮ ಎಲ್ಲವೂ ಕೂಡ ನಮ್ಮ ಮನಸ್ಸುಗಳು ಏಕಾಗ್ರ ಚಿತ್ತತೆಯಿಂದ ಯಾವುದನ್ನ ಕಲಿಬೇಕು. ಇವಾಗ ನಾವು ಯಾವುದೋ ಒಂದು ಸಬ್ಜೆಕ್ಟ್ ತಗೊಂಡು ಕಲಿತಾ ಇರ್ತೀವಿ, ಇನ್ನೊಂದು ಸಬ್ಜೆಕ್ಟ್ ಕಡೆ ನಮ್ಮ ಗಮನ ಹೋಗ್ಬಾರ್ದು. ಎಲ್ಲಾ ನಮ್ಮ ಭಾರತ ದೇಶಕ್ಕೆ ಬಂದು ಭಾರತ ದೇಶದ ಸಂಪೂರ್ಣವಾದಂಥ ಮಾಹಿತಿನ ಅರಿತು ಮುಖ್ಯವಾಗಿ ಅದೆಲ್ಲ ನಾವು ಇವೆಲ್ಲ ಓದಬೇಕು. ಓದಿದ್ರೆ ಗೊತ್ತಾಗುತ್ತೆ ನಮ್ಮ ಸಮಾಜದಲ್ಲಿ ಮಹಿಳಾ ಮಣಿಗಳು ತಿಳುವಳಿಕೆ ಆದರೆ ನಮ್ಮ ಸಮಾಜವೇ ಒಂದು ತಿಳುವಳಿಕೆಯಾದಂಥ ಸಮಾಜ ನಿರ್ಮಾಣವಾಗುತ್ತೆ ಅಂತ ಅಂದಿನ ಕಾಲದಲ್ಲೇ ಭಕ್ತಿಯ ಪರಮಾವಸ್ಥೆ ಅನ್ನೋದು ಅವಳ ವ್ಯಕ್ತಿತ್ವದಲ್ಲಿ ಅವಳು ಭಾರತದೊಂದಿಗೆ ಸಮರ್ಪಣೆಯಾದ ರೀತಿಯಲ್ಲಿ ಪ್ರತಿಬಿಂಬಿತವಾಯಿತು. ನಮ್ಮ ರಾಷ್ಟ್ರಕ್ಕೆ ಅವಳಿದ್ದ ಕೊಡುಗೆ ಅತ್ಯಪಾರ. ವಿವೇಕಾನಂದರು ಹೇಳ್ತಾರೆ, ನಮ್ಮ ಇಂಗ್ಲೆಂಡಿನ ಪ್ರವಾಸದಿಂದ ನನಗೆ ದೊರೆತ ನಂದಾದೀಪ ನಿವೇದಿತ. ಅವಳ ಪುಸ್ತಕ ವೆಬ್ ಆಫ್ ಇಂಡಿಯನ್ ಲೈಫ್, ಮತ್ತೊಂದು ಪುಸ್ತಕ ಮಾಸ್ಟರ್ ಆಸ್ ಎ ಸರ್ವಿನ್, ಇದು ಬಹಳ ಮುಖ್ಯವಾದ ಪುಸ್ತಕ. ಪ್ರತಿ ಮನೆಯಲ್ಲೂ ಇರಬೇಕಾದ ಪುಸ್ತಕ ಕನ್ನಡದಲ್ಲಿದೆ, ಕಾಳಿ ಮದ ಕನ್ನಡದಲ್ಲಿದೆ. ಮಾಸ್ಟರ್ ಆಸ್ ಎ ಸರ್ವಿನ್, ನಾ ಕಂಡಂತೆ ನನ್ನ